ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡಿಸೈನ್ಸ್ ಬಂದು ನೆಕ್ಲೆಸ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಕೇವಲ 5 ಗ್ರಾಮಿಂದ ಸ್ಟಾರ್ಟ್ ಆಗುವಂತಹ ಫಸ್ಟ್ ಡಿಸೈನ್ ನೋಡ್ತಾ ಇರ್ಬೋದು. ವ್ಯಾಕ್ಸ್ ಗುಂಡು ಪ್ಲಸ್ ಮುತ್ತಲ್ಲಿ ಇರುವಂತಹ ನೆಕ್ಲೆಸ್, ಮಧ್ಯದಲ್ಲಿ ಒಂದು ಸಿಂಪಲ್ ಆಗಿ ಫ್ಲವರ್ ಡಿಸೈನ್ ಬಂದಿದೆ. ಕೇವಲ 5 ಗ್ರಾಮಲ್ಲಿ ಅವೈಲಬಲ್ ಇರುವಂತಹ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು. ಆದಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಲೇಟೆಸ್ಟ್ ಡಿಸೈನ್ಸ್ ಪ್ಲಸ್ ಲೈಟ್ ವೈಟ್ ಗ್ರಾಮ್ಸಲ್ಲಿ ಸಿಗುವಂತಹ ಕಲೆಕ್ಷನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಲೈಕ್ ಚೋಕರ್ ಥರನಾದರೂ ನೀವು ಇದನ್ನು ಯೂಸ್ ಮಾಡ್ಬೋದು, ಮತ್ತು ಚೋಕರ್ ಕಲೆಕ್ಷನ್ಸ್ನ ಕೂಡ ಇದರೊಳಗೆ ಇನ್ಕ್ಲೂಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಕೇವಲ 9.5 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್. ಸ್ವಲ್ಪ ಆ್ಯಂಟಿಕ್ ಫಿನಿಶ್ ಬಂದಿದೆ, ಮತ್ತು ಕೆಳಗಡೆ ನೀವು ನೋಡ್ತಾ ಇರ್ಬೋದು ಮುತ್ತುಗಳು ಬಂದಿದೆ, ಅಂದರೆ ಪರ್ಲ್ ಡ್ರಾಪಿಂಗ್ಸ್ ಕೊಟ್ಟಿದ್ದಾರೆ. ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ, ಇದೆಲ್ಲ ಬಂದು ನಂದಿ ಜ್ಯುವೆಲರ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು. ಆದಷ್ಟು 5 ಗ್ರಾಮಿಂದ ಸ್ಟಾರ್ಟ್ ಆಗಿ ಅರೌಂಡ್ 12 to 15 ಗ್ರಾಮ್ಸ್ ಒಳಗಡೆ ಇರುವಂತಹ ಆದಷ್ಟು ಲೈಟ್ ವೈಟ್ ಗ್ರಾಮ್ಸ್ ಕಲೆಕ್ಷನ್ಸ್ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇದು ರೂಬಿ ಮತ್ತು ಪರ್ಲ್ ಮುತ್ತು ಕಾಂಬಿನೇಷನಲ್ಲಿ ಇರುವಂತಹ ನೆಕ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು. ಸಿಂಪಲ್ ಆಗಿದೆ, ಮತ್ತು ಎಲ್ಲ ರೀತಿಯ ಔಟ್ಫಿಟ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಔಟ್ಫಿಟ್ ಇನ್ ದ ಸೆನ್ಸ್ ಟ್ರೆಡಿಷ್ನಲ್ ವೇರಲ್ಲಿ ಸೂಟ್ ಆಗುವಂತಹ ಕಲೆಕ್ಷನ್ಸ್ ಅಂತ ಹೇಳ್ಬೋದು. ಇದು 6.7 ಆಲ್ಮೋಸ್ಟ್ ಅರೌಂಡ್ 6.5 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು. ಇದು ಚಾಂದ್ ಬಾಲ್ ಇಯರಿಂಗ್ಸ್ ಕಲೆಕ್ಷನ್ಸ್ ಇದೆ, ನೀವು ನೋಡ್ತಾ ಇರ್ಬೋದು. ಎಮರಾಲ್ಡ್ ಸ್ಟೋನ್ ಮತ್ತು ಪರ್ಲ್ ಕಾಂಬಿನೇಷನಲ್ಲಿ ಇರುವಂಥದ್ದು. ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಚಾಂದ್ ಬಾಲ್ ಇಯರಿಂಗ್ಸ್ನ ಕೂಡ ಹಾಕ್ಸ್ಕೋಬೋದು, ಅದು ಕೂಡ ಅಷ್ಟೇ 4 to 5 ಗ್ರಾಮ್ಸಿಗೆಲ್ಲ ಸಿಗುತ್ತೆ. ಇದು ನೆಕ್ಲೆಸ್ ಗ್ರಾಮ್ಸ್ ನೋಡೋದಾದರೆ ಗ್ರಾಮ್ಸ್ ಬಂದು 16 ಗ್ರಾಮ್ಸಲ್ಲಿ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು. ಪರ್ಲ್ ಇದೆ, ಪರ್ಲ್ ಪ್ಲೇಸಲ್ಲಿ ನೀವು ರೂಬಿ ಎಮರಾಲ್ಡ್ ಅಥವಾ ಬೇರೆ ರೀತಿಯ ಬಿಟ್ಸ್ಗಳನ್ನ ಕೂಡ ನೀವು ಹಾಕ್ಸ್ಕೋಬೋದು. ಇದು ನೋಡ್ತಾ ಇರ್ಬೋದು ಲಕ್ಷ್ಮೀ ದೇವಿ ಡಿಸೈನಲ್ಲಿದೆ, ಲಕ್ಷ್ಮೀ ಪ್ಲಸ್ ಮಧ್ಯದಲ್ಲಿ ಸಿಂಪಲ್ ಆಗಿ ಗಣೇಶ ಕೂಡ ಬಂದಿದೆ. ಅಬ್ಸರ್ವ್ ಮಾಡ್ತಿರ್ಬೋದು, ಲಕ್ಷ್ಮೀ ಗಣೇಶ, ಲಕ್ಷ್ಮೀ ಗಣೇಶ ಮತ್ತು ಎಲಿಫೆಂಟ್ ಡಿಸೈನ್ ಇದೆ. ಡಿಸೈನ್ಸ್ಗಳು ಅಷ್ಟೇ ತುಂಬಾ ಯೂನೀಕ್ ಆಗಿದೆ, ಮತ್ತು ಸ್ವಲ್ಪ ಜನಕ್ಕೆ ಮ್ಯಾಟ್ ಫಿನಿಶ್ ಅಥವಾ ಆ್ಯಂಟಿಕ್ ಫಿನಿಶ್ ಬ್ಲ್ಯಾಕ್ ಪಾಲಿಶಿನ ಆ್ಯಂಟಿಕ್ಕಿಗಿನ್ನ ಸ್ವಲ್ಪ ಪಾಲಿಶ್ ಜಾಸ್ತಿ ಹಾಕಿದ್ರೆ ಅದೇ ಬ್ಲ್ಯಾಕ್ ಪಾಲಿಶ್, ಆ್ಯಂಟಿಕ್ ಬ್ಲ್ಯಾಕ್ ಪಾಲಿಶ್ ಅಂತ. ಸೊ ಸ್ವಲ್ಪ ಜನಕ್ಕೆ ಕಾಸಲ್ಲಿ ನೆಕ್ಲೆಸ್ ಡಿಸೈನ್ಸ್ಗಳು ಬೇಕು ಅಂತ ಇರುತ್ತೆ. ಡೆಫಿನೆಟ್ಲಿ ಈ ಕಾಸಿನ ಸರ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದರ ಗ್ರಾಮ್ಸ್ ನೋಡೋದಾದರೆ ಕೇವಲ 18 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್. ಒತ್ತು ಕಾಸು ಅಂತಾರೆ ಗೊತ್ತಾ, 1 by 1 ಒತ್ತೊತ್ತಾಗಿ ಇದನ್ನು 1 by 1 ಪ್ಲೇಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಶಂಕು ಡಿಸೈನಲ್ಲಿದೆ, ಐ ಮೀನ್ ಪಿಕಾಕ್ ಡಿಸೈನಲ್ಲಿದೆ. ನಿಮಗೆ ಶಂಕು ಡಿಸೈನ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಆಲ್ಟ್ರೇಷನ್ ಅಥವಾ ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬೋದು. ಇದು ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್. ಪಿಕಾಕ್ ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದರಲ್ಲಿ ಬಟರ್ಫ್ಲೈ ಇರ್ಬೋದು ಅಥವಾ ನಿಮಗೆ ಶಂಕು ಡಿಸೈನ್ಸ್ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ. ಇದರಲ್ಲಿ ಯಾವುದೇ ರೀತಿಯ ದೇವ್ರ ಡಿಸೈನ್ಸ್ ಇಲ್ಲ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಸ್ವಲ್ಪ ಜನಕ್ಕೆ ದೇವ್ರ ಡಿಸೈನ್ ಬೇಡ, ನಾರ್ಮಲ್ ಡಿಸೈನ್ಸ್ ನೆಕ್ಲೆಸ್ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದ್ರೆ ಅವರು ಕೂಡ ಈ ರೀತಿಯ ಡಿಸೈನ್ಸ್ಗಳನ್ನ ಬೈ ಮಾಡ್ಬೋದು. ಇದು ಕೇವಲ 13 ಗ್ರಾಮ್ಸಲ್ಲಿ ಇರುವಂತಹ ಡಿಸೈನ್. ನೆಕ್ಸ್ಟ್ ಸ್ವಲ್ಪ ಯುನೀಕ್ ಆಗಿರುವಂಥ ತೋರಿಸ್ತಾ ಇದ್ದೀನಿ, ಸಿಂಪಲ್ ಆಗಿರುವಂಥ. ಯೂಶ್ವಲಿ ಪರ್ಲ್ ಅಂತ ಹೇಳಿದ್ರೆ ಮುತ್ತು ಅಂತ ಹೇಳಿದ್ರೆ ಎಲ್ಲ ರೀತಿಯ ಔಟ್ಫಿಟ್ಗೂ ಮ್ಯಾಚ್ ಆಗುತ್ತೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಗ್ರಾಮ್ಸ್ 7, 7.5 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು. ಒಂದು ಚೈನ್, ಅದಕ್ಕೆ ಡ್ರಾಪಿಂಗ್ಸ್ ಬಂದು ಅಟ್ಯಾಚ್ಡ್ ಬಂದು ಗೋಲ್ಡ್ ಡ್ರಾಪ್ಸ್ ಹಾಕಿದ್ದಾರೆ, ಡ್ರಾಪಿಂಗ್ಸ್ ಮುತ್ತು ಹಾಕಿದ್ದಾರೆ. ನಿಮಗೆ ಆ ಪ್ಲೇಸಲ್ಲಿ ಗೋಲ್ಡ್ ಗುಂಡು ಸಹ ಹಾಕ್ಸ್ಕೋಬೋದು ಅಥವಾ ಬೇರೆ ರೀತಿಯ ಬಿಟ್ಸ್ಗಳನ್ನ ಸಹ ನೀವು ಹಾಕ್ಸ್ಕೋಬೋದು. ಇವಾಗ ಪರ್ಲ್ ನೋಡ್ತಾ ಇದ್ದೀರಲ್ವ, ಮುತ್ತು ಪ್ಲೇಸಲ್ಲಿ ನೀವು ಹವಳ ಕೂಡ ಹಾಕ್ಸ್ಕೋಬೋದು. ಹವಳ ಅಥವಾ ರೂಬಿ ಬಿಟ್ಸ್, ಎಮರಾಲ್ಡ್ ಬಿಟ್ಸ್ ಅಥವಾ ನಿಮಗೆ ಬೇರೆ ರೀತಿಯ ಬಿಟ್ಸ್, ಸೆಮಿ ಪ್ರೀಷಿಯಸ್ ಬಿಟ್ಸ್ಗಳು ಸಹ ಬರುತ್ತೆ, ಅದನ್ನು ಕೂಡ ನೀವು ಹಾಕ್ಸ್ಕೋಬೋದು. ಹಾಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಡಿಸೈನ್ಸ್ಗಳು ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ, ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಮತ್ತು ಯಾವ್ಯಾವ ಡಿಸೈನ್ಸ್ಗಳು ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗಲ್ಲ, ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಎಷ್ಟು ಗ್ರಾಮ್ಸ್ ಇದೆ ಅನ್ನೋದು ಕೂಡ ವಿಡಿಯೋದಲ್ಲೇ ಮೆನ್ಷನ್ ಆಗಿದೆ. ಎಲ್ಲಿ ಅವೈಲೇಬಲ್ ಇದೆ, ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಏನು ಅನ್ನೋದು ಕೇಳೋದಾದರೆ ವಿಡಿಯೋದಲ್ಲೇ ಅವ್ರದ್ದು ಜ್ಯುವೆಲ್ರಿ ಶಾಪ್ ನೇಮು ಪ್ಲಸ್ ಅಡ್ರೆಸ್ ಎಲ್ಲಿದೆ. ಇದು ಜ್ಯುವೆಲ್ರಿ ಶಾಪ್ ಬಂದು ಮೈಸೂರಲ್ಲಿ ಇರುವಂಥದ್ದು. ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಏನು ಅನ್ನೋದು ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲೇ ನಿಮಗೆ ನಾನು ಹಾಕಿದ್ದೀನಿ. ಮತ್ತು ಇದು ನೋಡಿ ತುಂಬಾ ಚೆನ್ನಾಗಿದೆ, 22 ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು. ಆದಷ್ಟು ಎಲ್ಲ ರೀತಿಯ ಲೇಟೆಸ್ಟ್ ಡಿಸೈನ್ಸ್ಗಳಲ್ಲಿ ಸಿಗುವಂತಹ ನೆಕ್ಲೆಸ್ ಕಲೆಕ್ಷನ್ಸ್ಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಡೇ ಬೈ ಡೇ ಹೊಸ ಡಿಸೈನ್ಸ್ಗಳು ಕೂಡ ಬರ್ತಿದೆ ಅಂತಲೇ ಹೇಳ್ಬೋದು. ಲೈಟ್ ವೈಟ್ ಗ್ರಾಮ್ಸಲ್ಲಿ ಸಿಗುವಂಥ ಒಂದು ಡಿಸೈನ್ಸ್
ಹಳೇದಾಗ್ತಿದೆ ಅನ್ನಂಗೆ ಇನ್ನೊಂದು ಡಿಸೈನ್ಸ್ಗಳು ಕೂಡ ಹೊಸದಾಗಿ ಬರ್ತಿದೆ. ನೀವು ಎಲ್ಲ ಜ್ಯುವೆಲ್ರಿ ಶಾಪಲ್ಲೂ ನೋಡ್ಬೋದು ಹೊಸದಾಗಿ ಏನು ಡಿಸೈನ್ಸ್ಗಳು ಬಂದಿದೆ ಅಂತ ಹೇಳಿದ್ರು ಕೂಡ ತೋರಿಸ್ತಾರೆ. ಅಂದರೆ ಡೇ ಬೈ ಡೇ ಡಿಸೈನ್ಸ್ಗಳು ಕೂಡ ತುಂಬಾ ಚೇಂಜ್ ಆಗ್ತಿದೆ, ತುಂಬಾ ಅಪ್ಡೇಟ್ ಆಗ್ತಿದೆ ಡಿಸೈನ್ಸಲ್ಲಿ ಅಂತಲೇ ಹೇಳ್ಬೋದು. ಇದು ನೋಡಿ ತುಂಬಾ ಚೆನ್ನಾಗಿದೆ, ಒಂಥರ ಕಾಸಿನ ರೀತಿಯಲ್ಲಿ ಡಿಸೈನ್ ಬಂದಿದೆ. ಲಕ್ಷ್ಮೀ ದೇವಿ ಡಿಸೈನ್ ಕಾಸು ಮತ್ತು ಇನ್ನೊಂದು ಡಿಸೈನ್ಸಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ. ಕೇವಲ 9 grams, 9 gramsಿಗೆಲ್ಲ ನೀವು 10 years 15 years ಬ್ಯಾಕು ನಾರ್ಮಲ್ ಒಂದು ಡೈಲಿ ವೇರ್ ಚೈನ್ ಬರ್ತಿರಲಿಲ್ಲ ಗೋಲ್ಡ್ ಅಂದರೆ ಅದು ಸಾಕಾಗಲ್ಲ ಅಂತ ಹೇಳ್ತಿದ್ರು. ಇವಾಗ ನೋಡ್ತಾ ಇದ್ರೆ ನೀವು 10 gramsಿಗೆಲ್ಲ ನಿಮಗೆ ತುಂಬಾ ಚೆನ್ನಾಗಿ ಕಾಣುವಂಥ ನೆಕ್ಲೆಸ್ಗಳು ಕೂಡ ಬರ್ತಿದೆ. ಇನ್ನು ಡೈಲಿ ಚೈನ್ ವಿಷಯಕ್ಕೆ ಬರೋದಾದರೆ ಕೇವಲ 2, 3, 4 gramsಿಗೆಲ್ಲ ನಿಮಗೆ ಡೈಲಿ ವೇರ್ ಚೈನ್ಸಿಗೆ ಗ್ರಾಮ್ಸ್ಗಳು ಅಂದರೆ ಡಿಸೈನ್ಸ್ಗಳು ನಿಮಗೆ ಸಿಗ್ತಿದೆ. ಆ ಗ್ರಾಮ್ಸಲ್ಲಿ 3-4 gramsಿಗೆಲ್ಲ ನಿಮಗೆ ಡೈಲಿ ವೇರ್ ಚೈನ್ಸ್ಗಳು ಸಿಗ್ತಿದೆ ಅಂತಲೇ ಹೇಳ್ಬೋದು. ಸೊ ಹಿಂದಿಂದ 10-20 years ಬ್ಯಾಕ್ ಕಂಪೇರ್ ಮಾಡಿದ್ರೆ ಇವಾಗಿನ ಗೋಲ್ಡ್ ರೇಟ್ ಕೂಡ ತುಂಬಾ ಜಾಸ್ತಿ ಆಗಿದೆ. ಅವಾಗ ಮಾಂಗಲ್ಯ ಚೈನ್ಸ್ಗಳು ಕೂಡ ಅಷ್ಟೇ, ಅರೌಂಡ್ 30 grams ಒಳಗಡೆ ಅಂತೂ ಮಾಂಗಲ್ಯ ಚೈನ್ಸ್ನೇ ಮಾಡ್ತಿರಲಿಲ್ಲ. 30 grams ಮೇಲೇನೆ, ಬಿಕಾಸ್ ಕಿತ್ತೋಗುತ್ತೆ ಅಂದರೆ ರಫ್ ಯೂಸ್ಗೆ ಆಗಲ್ಲ ಅಂತ ಹೇಳೋರು. ಬಟ್ ನೀವು ಇವಾಗಿನ ಟ್ರೆಂಡ್ ನೋಡ್ತಾ ಇದ್ರೆ ಅರೌಂಡ್ 10-15 gramsಿಗೆಲ್ಲ ನೀವು ಮಾಂಗಲ್ಯ ಚೈನ್ ಡಿಸೈನ್ಸ್ಗಳನ್ನ ನೋಡ್ತಾ ಇದ್ದೀರಾ. ಅದು ಕೂಡ 916 ಹಾಲ್ಮಾರ್ಕಲ್ಲಿ ಇರೋವಂಥದ್ದು. ಮತ್ತು ಡಿಸೈನ್ಸ್ಗಳು ಅಷ್ಟೇ ತುಂಬಾ ಯೂನೀಕ್ ಆಗಿ ಬರ್ತಿದೆ, ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಾಗಿದೆ. ಇವಾಗ ಏನಂತ ಹೇಳಿದ್ರೆ ಲೇಟೆಸ್ಟ್ ಡಿಸೈನ್ಸ್ಗಳು ಸಿಲ್ವರಲ್ಲೂ ಕೂಡ ಟ್ರೆಂಡ್ ಆಗ್ತಿದೆ. ಅದಕ್ಕೆ 24 karat gold ಅಥವಾ 22 karat gold ಪಾಲಿಶಲ್ಲಿ ಇರುವಂಥದ್ದು. ಬಟ್ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ತುಂಬಾ ನಿಮಗೆ ಗೋಲ್ಡ್ ಇನ್ವೆಸ್ಟ್ ಮಾಡೋದ್ರಲ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಒಂದು 4-5-6 ಡಿಸೈನ್ಸ್ಗಳು ಜಾಸ್ತಿ ತೊಗೋಬೋದು. ಬಟ್ ನನಗೆ ಹೋಗಿ ಶಾಪಲ್ಲಿ ಕೇಳಿದಾಗ ನನಗೆ ಅನಿಸಿದ್ದು ಲೈಕ್ ಸಿಲ್ವರಿಗೆ ಹಾಕೋದು ತುಂಬ ವರ್ತ್ ಇದೆ ಅಂತ ಅನ್ಸಲ್ಲ. ನಿಮಗೆ ಪರ್ ಗ್ರಾಮಿಗೆ ಸಿಲ್ವರಿಗೆ ಬೆಳ್ಳಿಗೆ ಅರೌಂಡ್ 80-85 rupees ಈ ರೀತಿ ಇದ್ದರೆ ಅವರು ಪ್ಲಸ್ ಮೇಕಿಂಗ್ ಚಾರ್ಜಸ್ಸು ಹಾಕ್ತಾರೆ ಪ್ರತಿ ಗ್ರಾಮಿಗೆ. ಇವಾಗ ನಿಮಗೆ ಒಂದು 30 grams ಇದೆ ಅಂತ ಹೇಳಿದ್ರೆ ಮೇಕಿಂಗ್ ಚಾರ್ಜಸ್ ಗೋಲ್ಡ್ ಹೆಂಗೆ ಹಾಕ್ತಾರೆ ಸೇಮ್ ಅದೇ ಚಾರ್ಜಸ್ಸು ನಿಮಗೆ ಸಿಲ್ವರಿಗೆ ಬರುತ್ತೆ. ಇವಾಗ ನೀವು ಗೋಲ್ಡು ಸಿಲ್ವರ್ ಎರಡೂ ತೊಗೋತೀರಾ, ಗೋಲ್ಡ್ ಹಾಕಬೇಕಾದ್ರೆ ತುಂಬಾ ಜಾಸ್ತಿ ರೇಟ್ ಇರುತ್ತೆ. ನೀವು ಹಾಕಿದ್ದಕ್ಕಿಂತ ಜಾಸ್ತಿ ಬರುತ್ತೆ ನೀವು ಮಾರಿದ್ರೆ ಅಥವಾ ಏನಾದರೂ ಮಾಡಿದ್ರೆ. ಬಟ್ ಸಿಲ್ವರಿಗೆ ನೀವು ಅಷ್ಟು ಇನ್ವೆಸ್ಟ್ ಮಾಡಿ ಮತ್ತೆ ಅದು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಬೆಟರ್ ನೀವು ಗೋಲ್ಡ್ಗೆ ಹಾಕೋದಿದ್ರೆ ಹಾಕಿ, ಮತ್ತು ನನಗೆ ಸಿಲ್ವರ್ಗೆ ಹಾಕಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಡಿಸೈನ್ಸ್ಗಳು ಬೇಕಷ್ಟೇ ಅಂತ ಹೇಳೋರು ಯು ಕ್ಯಾನ್ ಗೋ ಫಾರ್ ಇಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಸಿಲ್ವರಿಗೆ ಹಾಕಿ ತುಂಬ ಅಮೌಂಟ್ ಹಾಕಿ ನೀವು ಅದಕ್ಕೆ ಬೇಡ ಇಷ್ಟ ಆಗಲಿಲ್ಲ ಅಂತಂದರೆ ಮತ್ತೆ ಹಾಕೋಕ್ಕೋದ್ರೆ ನೀವು ಏನು ಅಮೌಂಟ್ ಪೇ ಮಾಡಿರ್ತೀರಾ ಅದಕ್ಕಿಂತ ತುಂಬಾ ಕಡಿಮೆಗೆ ಹೋಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಇವತ್ತಿನ ಈ ಕಲೆಕ್ಷನ್ಸ್ಗಳಲ್ಲಿ ನಿಮಗೆ ಏನಾದರೂ ಕಮೆಂಟ್ ಮಾಡಬೇಕು ಅಥವಾ ಏನಾದರೂ ಡೌಟ್ ಇದೆ ಅಥವಾ ಹೇಗೆ ಆರ್ಡರ್ ಪ್ಲೇಸ್ ಮಾಡೋದು ಈ ರೀತಿಯ ಕ್ವೆಶನ್ಸ್ ಏನಾದರೂ ಇದೆ ಜ್ಯುವೆಲ್ರಿ ಶಾಪ್ ಬಗ್ಗೆ ಡೀಟೇಲ್ಸ್ ಬಗ್ಗೆ ಅಥವಾ ಡಿಸೈನ್ಸ್ಗಳ ಬಗ್ಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು, ಖಂಡಿತ ನಾನು ಆನ್ಸರ್ ಮಾಡ್ತೀನಿ. ಇವತ್ತಿನ ಈ ಕಲೆಕ್ಷನ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗ್ಬೋದು. ಯಾರಾದರೂ ಲೇಟೆಸ್ಟ್ ಡಿಸೈನ್ಸಲ್ಲಿ ಗೋಲ್ಡ್ ಕಲೆಕ್ಷನ್ಸ್ ಡಿಸೈನ್ಸ್ಗಳನ್ನ ಬೇಕು ಅಂತ ಹುಡುಕ್ತಿದ್ರೆ, ಲೈಟ್ ವೆಯ್ಟ್ ಗ್ರಾಮ್ಸಲ್ಲಿ ಬೇಕು ಅಂತ ಹುಡುಕ್ತಿದ್ರೆ, ಐ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಮತ್ತು ಯೂಸ್ ಆಗ್ಬೋದು ಅಂತ ಅಂದ್ಕೊತೀನಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನದು 10K ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇದ್ದೀರಾ ಮತ್ತು ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಹೊಸ ಹೊಸ ಡಿಸೈನ್ಸ್ಗಳೊಂದಿಗೆ ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತು ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ಗಳು ಬೇಕು, ಗೋಲ್ಡ್ ಡಿಸೈನ್ಸ್ಗಳು ಬೇಕು ಅನ್ನೋದು ಕೂಡ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಖಂಡಿತ ನಾನು ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ರೀತಿಯ ಡಿಸೈನ್ಸ್ಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತಲೇ ಹೇಳ್ತೀನಿ.